ಅರ್ಚಕರೇ ನಿಮಗೆ ಅವರ ಹೆಸರು ನೆನಪಿದೆಯಾ ಹೌದಮ್ಮ ಸಾಹಿತ್ಯ ಅನ್ನೋದು ನನ್ನ ಮಗಳ ಹೆಸರು ಕೂಡ ಅವಳು ನನ್ನ ಎದುರುಗಡೆ ಬಂದು ನಿಂತುಕೊಂಡಾಗ ತೀರೋದು ನನ್ನ ಮಗಳು ನನ್ನ ಎದುರುಗಡೆ ಬಂದು ನಿಂತಂಗೇ ಇತ್ತು ಅವರಿಬ್ಬರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಹೌದು ನೀವಿಬ್ಬರು ಯಾಕೆ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಾ ಅವರಿಬ್ಬರು ಖುಷಿಯಾಗಿದ್ದಾರೆ ತಾನೇ ಚೆನ್ನಾಗಿದ್ದಾರೆ ಅರ್ಚಕರೆ ದೇವರ ಸನ್ನಿಧಾನದಲ್ಲಿ ಮದುವೆ ಆಗಿರೋರಲ್ವಾ ಆ ದೇವರು ಅವರಿಗೆ ಕಾವಲಿದ್ದೇ ಇರ್ತಾನೆ ಅರ್ಚಕರೆ ನಮಗಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಂದೇನಿಲ್ಲಪ್ಪ ಎಲ್ಲ ದೇವರದು ನಾನು ಹೊರಡ್ತೀನಿ ಮನಸಲ್ಲಿರೋ ಭಾರ ಎಲ್ಲ ಇಳಿದೋಯ್ತು ನಾನು ಹೇಳಿರ್ಲಿಲ್ವ ವಿಕ್ರಾಂತ್ ಸರ್ ಅವರಿಬ್ರು ಗಂಡ ಹೆಂಡ್ತೀನಿ ಅಂತ ಅಜಯ್ ಸರ್ ಸುಳ್ಳು ಹೇಳ್ತಾ ಇಲ್ಲ ನೋಡಿ ಅದು ದೇವರ ಸನ್ನಿಧಿನಲ್ಲೇ ಪ್ರೂವ್ ಆಗೋಯ್ತು ಇನ್ ಯಾವ ಯೋಚನೆನೂ ಇಲ್ಲ ಯಾಕೆ ವಿಕ್ರಾಂತ್ ಸರ್ ಇನ್ನೂ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ದೀರಾ ನಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ತಲ್ವಾ ಮತ್ತ್ಯಾಕೆ ಯೋಚನೆ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ ಅಂದ್ರೆ ಅಜಯ್ ಮತ್ತೆ ಸಾಹಿತ್ಯ ಮದುವೆ ಆಗಿದ್ದಾರೆ ಅನ್ನೋ ಮಾತು ಸತ್ಯ ಅದನ್ನ ನಾನು ನಂಬ್ತೀನಿ ಮತ್ತೆ ಏನು ಡೌಟ್ ಬಟ್ ಮದುವೆ ಆಗಿದ್ದಾನೆ ಅನ್ನೋ ಮಾತ್ರಕ್ಕೆ ಅಜಯ್ ಒಳ್ಳೆ ವ್ಯಕ್ತಿನೇ ಅನ್ನೋದು ಸಾಬೀತಾಗಬೇಕಲ್ಲ ಮೈ ತುಂಬಾ ಕೆಟ್ಟ ಚಟಗಳು ಒಂದು ಆದ್ರೆ ಅವನಿಗೆ ಹುಡುಗ ಶೋಕಿನ ಇತ್ತು ಸರ್ ಈ ಜಾಗಕ್ಕೆ ದಿನಕ್ಕೊಂದು ಹುಡುಗನ ಕರ್ಕ ಬರ್ತಾ ಇದ್ದ ಅದನ್ನೇ ನಾನೇ ನಮ್ಮ ಕಣ್ಣಾರೆ ನೋಡಿದ್ದೀನಿ ಸಾಹಿತ್ಯನ ಅಜಯ್ ಮದುವೆ ಆಗಿರೋದು ಸತ್ಯನೇ ಆಗಿದ್ರು ಓನರ್ ಹೇಳಿದ ಮಾತು ನಿಜನೋ ಸುಳ್ಳು ಅಂತ ನನಗೆ ಗೊತ್ತಾಗ್ತಿಲ್ಲ ಒಂದ್ ರೀತಿ ಇದು ಟೋಟಲ್ ಕನ್ಫ್ಯೂಷನ್ ಅಜಯ್ ಸರ್ ಕೆಟ್ಟೋರು ಅಂತ ನಾ ವಿಕ್ರಾಂತ್ ಸರ್ ನಿಮ್ಮ ಮಾತಿನ ಅರ್ಥ ನಾನು ಹಾಗೆ ಹೇಳಿದೆ ಅದರ ಬಗ್ಗೆ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಅಜಯ್ ಒಳ್ಳೆಯವನಾಗಿರ್ಬೇಕು ಅನ್ನೋದು ನನ್ನ ಆಸೆ ಕೂಡ ಆ ಓನರ್ ಹೇಳೋ ಹಾಗೆ ಅಜಯ್ ಸರ್ ಕೆಟ್ಟವರೇ ಆಗಿದ್ರೆ ಸಾಹಿತ್ಯನ ಗತಿ ಏನು ನೀನ್ ತಲೆ ಕೆಡ್ಸ್ಕೋಬೇಡ ನಾವು ಈಗಲೇ ಯಾವ ಕನ್ಕ್ಲೂಷನ್ಗೂ ಬರೋದ್ಬೇಡ ನಾವು ಓನರ್ ಹತ್ರ ಹೋಗಿ ಮಾತಾಡಿದಾಗ ಅವನ ಬಿಹೇವಿಯರ್ ಮತ್ತೆ ವಾಪಸ್ ಹೋದಾಗ ಅವನು ಬಾಗಿಲು ತೆಗೆದೇ ಇದ್ದಿದ್ದು ಇದೆಲ್ಲ ನನಗೊಂಥರ ಅನುಮಾನಗಳು ಹುಟ್ಟಾಗ್ತಿದೆ ಮತ್ತೆ ಏನ್ ಮಾಡೋದು ವಿಕ್ರಾಂತ್ ಸರ್ ಮೊದಲು ಈ ಅಜಯ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ಕಂಡುಹಿಡಬೇಕು ಅದಾದ್ಮೇಲೆ ಅವನ ಬಗ್ಗೆ ಕರೆಕ್ಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಸರಿ ಬಾ ಅದೇನಾಗುತ್ತೆ ನೋಡೋಣ ಚಂದ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಕೊನೆಗೂ ಅವ್ರು ಎಲ್ಲಿ ಹೋಗಿದ್ರು ಅನ್ನೋ ವಿಷಯ ಗೊತ್ತಾಗ್ಲೇ ಇಲ್ಲ ಅಲ್ಲ ಅಂತೂ ಇಂತೂ ವಿಕ್ರಾಂತ್ ನಮಗ್ ಸ್ವಲ್ಪನೂ ಸುಳಿವು ಸಿಗದೆ ಇರೋ ಹಾಗೆ ಸೈಲೆಂಟ್ ಆಗಿ ಅವನ ಕೆಲಸನ ಸಾಧಿಸ್ಬಿಟ್ಟ ಅಜಯ್ಗೂ ಸಾಹಿತ್ಯನ್ಗೂ ಮದ್ವೆ ಮಾಡಿಸ್ದವನ್ ಸಿಕ್ಕೇ ಬಿಟ್ನ ಆ ಗಟ್ಟಿ ಸಾಕ್ಷಿ ಸಿಕ್ಬಿಡ್ತ ಹೌದು ಅತಿ ಅವರಿಬ್ರಿಗೂ ಮದ್ವೆ ಮಾಡಿಸಿದ ಪೂಜಾರಿ ಸಿಕ್ಕಿದ್ದಾನೆ ಇವರಿಬ್ರು ಅವನ ಹತ್ರ ಹೋಗಿ ಇವ್ರಿಗೆ ಬೇಕಾಗಿರೋ ಎಲ್ಲ ವಿಚಾರನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಮ್ಮೂರಲ್ಲಿ ಹೋಗಿ ಅವನನ್ನು ಮತ್ತೆ ಕೇಳಿದ
ಅವನು ಎಲ್ಲ ವಿಚಾರವನ್ನು ಹೇಳ್ಬಿಟ್ಟಿದ. ನಾವು ಪ್ಲಾನ್ ಎಲ್ಲ ಉಳುಗೋಯ್ತು. ಅಲೋಕ್, ವಿಕ್ರಾಂತ್ಗೆ ಅಜ್ಜಿ ಮತ್ತೆ ಸಾಹಿತ್ಯ ಮದುವೆ ಆಗಿರೋ ವಿಷಯ ಗೊತ್ತಾಗಿದೆ. ಆದ್ರೆ ಅಜಯ್ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ಲ. ಆ ಮನೆ ಓನರ್ ಎಲ್ಲ ಹೇಳ್ಬಿಟ್ಟಿದ್ದಾನಲ್ಲ ಅದಕ್ಕೆ ಇರಬಹುದು. ಆದ್ರೆ ಕ್ಲಾರಿಟಿ ಇಲ್ವಲ್ಲ. ವಿಕ್ರಾಂತ್ ಖಂಡಿತವಾಗ್ಲೂ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೇ ಮಾಡ್ತಾನೆ. ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ವಿಕ್ರಾಂತ್ ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನಾದ್ರೂ ಸುಳಿವು ಇದೆಯಾ ಇಲ್ವಾ? ಇದೆ. ಅದಕ್ಕೆ ಆ ಸ್ಟೇಷನ್ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಇಬ್ಬರಿಗೂ ಚೆನ್ನಾಗಿ ದುಡ್ಡು ಕೊಟ್ಟು ನಮ್ಮ ಶಂಕರ ಲಾಕ್ ಮಾಡ್ಕೊಂಡಿದ್ದಾನೆ. ನಾವು ಕೊಡ್ತಾ ಇರೋ ದುಡ್ಡು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ವೆರಿ ಗುಡ್. ವಿಕ್ರಾಂತ್ ಅಜಯ್ ಬಗ್ಗೆ ತಿಳ್ಕೊಳ್ಳೋಕೆ ಖಂಡಿತವಾಗ್ಲೂ ಅಲ್ಲಿನ ಇನ್ಸ್ಪೆಕ್ಟರ್ ಹತ್ರ ಅಜಯ್ ಹಿಸ್ಟ್ರಿನ ತಗೊಂಡೇ ತಗೊಳ್ತಾನೆ. ಅದರಲ್ಲಿ ಏನ್ ಬರ್ದಿರ್ಬೇಕು ಗೊತ್ತಾ? ಶಂಕರನ್ ಫೋನ್ ಮಾಡಿ, ನಾನು ಹೇಳಿದ ಹಾಗೆ ಹೇಳಿ ಅವನಿಗೆ. ಯಾವುದೇ ಕಾರಣಕ್ಕೂ ಅಜಯ್ ಒಳ್ಳೆಯವನು ಅನ್ನೋದು ಶಂಕರ. ನಾವ್ ಏನೇನು ಹೇಳಿದೀವೋ ಅದಷ್ಟನ್ನು ಚಾಚು ತಪ್ಪದ ಹಾಗೆ ಮಾಡ್ತಾರೆ. ಅದಕ್ಕೆ ಈಗ ನೀವು ಹೇಳದ ಹಾಗೆ ನಾವ್ ಏನಾದರೂ ಮಾಡಿದ್ರೆ ಆ ವಿಕ್ರಾಂತ್ ಅಜಯ್ನ ಪೂರ್ತಿಯಾಗಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಲೋಕ್, ಜಾಸ್ತಿ ಟೈಮ್ ಇಲ್ಲ. ಗೊತ್ತು. ಈಗ ನಾವು ಶಂಕರಂಗೆ ಹೇಳಿದ್ದೀವಲ್ಲ, ಅವನ್ನೆಲ್ಲ ನೋಡ್ಕೊತಾನೆ. ನೀವು ನಿಶ್ಚಿಂತೆಯಿಂದ ಇರಿ. ಚಂದ ಚಂದ. ನನ್ನ ಗಂಡನೂ ಮಿಸ್ ಆಗ್ಬಿಟ್ರು, ಈ ವೈಷ್ಣವಿನೂ ಮಿಸ್ ಆಗ್ಬಿಟ್ಲು, ಈಗ ಅಕ್ಕ. ಇವರೇನಾದ್ರೂ ಬರ್ತಿರ್ಬಹುದಾ? ಅವ್ರನ್ನ ನೇರವಾಗಿ ಕೇಳೋದು ಕಷ್ಟ. ಏನ್ ಮಾಡೋದು? ಕರೆಕ್ಟ್, ಅದೇ ಸರಿ. ಅವ್ರ ಹತ್ರ ಅದನ್ನ ಬರೀರಿ ಇದನ್ನ ಬರೀರಿ ಅಂತ ಕೇಳೋಕ್ಕಾಗಲ್ಲ. ಅದ್ರ ಬದಲು ಅವ್ರೀಗಾಗಲೇ ಬರ್ತಿರೋ ಬೇರೆ ಏನಾದರೂ ಒಂದಷ್ಟು ಸಿಕ್ಕಿದ್ರೆ ಆ ಕೆಲಸ ಆಗತ್ತೆ. ಅಂದ್ರೆ ಏನು ಸಿಗ್ತಾನೆ ಇಲ್ವಲ್ಲ? ಅಧ್ಯಯನ ಸತ್ಯವೇದ. ರಾಮಾಯಣ ಓದೋದೇನು, ಮಹಾಭಾರತ ಓದೋದೇನು, ಆದ್ರೆ ಒಂದನ್ನು ಜೀವನದಲ್ಲಿ ಅಳವಡಿಸ್ಕೊಳಲ್ಲ. ಏನಿದು, ಏನು ಬರ್ದೇ ಇಲ್ವಾ ಇವ? ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ?
ಅದು ಏನು ಹುಡುಕ್ತಾ ಇದ್ದೆ ಅಕ್ಕ? ಏನು ಹುಡುಕ್ತಾ ಇದ್ದೆ? ಅದೇ ಏನು ಹುಡುಕ್ತಾ ಇದ್ದೆ? ಅದೇ ನಾನು ಕೇಳ್ತಾ ಇರೋದು, ಏನು ಹುಡುಕ್ತಾ ಇದ್ದೆ? ಅದು ಎಲ್ ಐ ಸಿ ನೋಟಿಸ್, ಎಲ್ ಐ ಸಿ ಪಾಲಿಸಿದು ನೋಟಿಸ್ ಬಂದಿತ್ತು. ಅದು ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಮನೆಯೆಲ್ಲ ಹುಡುಕ್ತೆ ಅಕ್ಕ, ಸಿಗ್ಲೇ ಇಲ್ಲ. ಅದಕ್ಕೆ ಇಲ್ಲೇನಾದ್ರೂ ಇರಬಹುದಾ ಅಂತ ಬಂದೆ. ಚಂದ ಚಂದ, ಅದ್ ನನ್ ರೂಮಲ್ಲಿ ಯಾಕಿರುತ್ತೆ? ಅಲ್ಲ, ಅಕಸ್ಮಾತ್ ಅದ್ ಏನಾದ್ರೂ ಇಲ್ಲಿಗೆ ಬಂದಿದ್ಯಾ ಅಂತ ನೀವೇನಾದ್ರೂ ನೋಡಿದ್ರ? ಅದಕ್ಕೆ ಕಾಲಿದ್ಯಾ ಬರಕ್ಕೆ? ಹೌದಲ್ಲ ಸುಜಾತ, ಅವ್ರು ಕಚ್ಚೋಕ್ ಮುಂಚೆ ಜಾಗ ಖಾಲಿ ಮಾಡು, ಬಂದ್ ಕೆಲ್ಸ ಆಗ್ಲಿಲ್ಲ ಅಷ್ಟೆ. ನಿಜ ಅಕ್ಕ, ಅದಿಲ್ಲಿಗೆ ಬರಕ್ ಚಾನ್ಸೇ ಇಲ್ಲ. ಅಲ್ಲೆಲ್ಲಾರು ಇದೆಯಾ ನೋಡ್ತೀನಿ. ನಾನೇ ಹೋಗ್ತೀನಿ. ಅಕ್ಕ, ನಿಮ್ಗೇನಾದ್ರೂ ಅದು ಸಿಕ್ಕಿದ್ರೆ, ಅದೇ ಎಲ್ ಐ ಸಿ ಪಾಲಿಸಿ ನೋಟಿಸ್ ಸಿಕ್ಕಿದ್ರೆ ನಂಗೊಂದು ಮಾತು ತಿಳಿಸಿ, ಬರ್ತೀನಿ. ಚಂದ ಚಂದ, ಏನು ಹುಡುಕ್ತಾ ಇದ್ಲು ಇವಳು? ನಾನು ಕೇಳಿದ್ದಕ್ಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದರೆ ಏನು ಹುಡುಕ್ತಾ ಇದ್ದೆ ಅಂತ ಬಾಯಿ ಬಿಟ್ಟು ಹೇಳಲಿಲ್ವಲ್ಲ. ಯಾವ ವಿಷಯಕ್ಕೆ ಇವಳಿಗೆ ಅನುಮಾನ ಇರಬಹುದು? ಹೋಗ್ತಿದ್ದೀನಿ ಅಂತ ಕೇಳ ಬೇಡಪ್ಪ. ನಾನ್ ಹಾಗೆ ಕೇಳಿದ್ರೆ ಪದೇ ಪದೇ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳ್ಬೇಡ ಅಂತ ಅವ್ರು ಬೈದ್ಬಿಟ್ರೆ ಬೇಡಪ್ಪ. ಅವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೋ ತೆಪ್ಪಗೆ ಅಲ್ಲಿಗೆ ಹೋದ್ರಾಯ್ತು. ಹಾ ಸರ್, ನಿಮ್ ಫೋನ್ಗೆ ವೇಟ್ ಮಾಡ್ತಾ ಇದ್ದೆ. ಆನ್ ದ ವೇ ಇದೀವಿ, ಬರ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತದೆ. ಇವ್ರು ಯಾರ ಜೊತೆ ಮಾತಾಡಿದ್ರು? ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಹೀಗೆ ಕಾಲಲ್ಲಿ ಮಾತಾಡಿ ಕ್ಯೂರಿಯಾಸಿಟಿ ಹುಟ್ಟಿಸಿದ್ರೆ ಕೇಳ್ದೆ ಹೇಗೆ ಕೂರೋದು? ವಿಕ್ರಾಂತ್ ಸರ್, ತುಂಬಾ ಮೋಸನಪ್ಪ. ಯಾಕೆ? ನಾನೇನ್ ಮೋಸ ಮಾಡ್ದೆ? ಮತ್ತಿನ್ನೇನು, ನಾವು ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿದೆ ಹೋದ್ರೆ ಅವಮಾನ ಅಲ್ವಾ? ಚಿಕ್ಕಮಂಗ್ಳೂರು ಕಾಫಿಗೆ ಫೇಮಸ್ ಅಂತ ಗೊತ್ತು ತಾನೆ? ಹೌದು, ನೀವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ? ನೀವ್ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ, ಆದ್ರೆ ಮೊದ್ಲು ನಂಗೊಂದು ಸ್ಟ್ರಾಂಗ್ ಕಾಫಿ ಕುಡಿಸಿ. ಚಳಿನಲ್ಲಿ ಕಾಫಿ ಕುಡಿತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೇಗೆ. ಅಷ್ಟೇ ತಾನೆ, ನನಗೂ ಕಾಫಿ ಕುಡಿಬೇಕು ಅನಿಸ್ತಿದೆ. ಬಾ, ಎಲ್ಲಾದ್ರೂ ಕುಡಿಯೋಣ. ಆಗ್ಲೇ ಹೇಳದ್ನಲ್ಲ, ಕಾಫಿ, ಬರೀ ಕಾಫಿ ಅಲ್ಲ, ಸ್ಟ್ರಾಂಗ್ ಕಾಫಿ. ಆಯ್ತಾಯ್ತು ಬ್ರದರ್. ಎರಡು ಸ್ಟ್ರಾಂಗ್ ಕಾಫಿ. ವಿಕ್ರಾಂತ್ ಸರ್, ನಿಮ್ಗೂ ಸ್ಟ್ರಾಂಗ್ ಕಾಫಿನೇ ಬೇಕಾ? ಯಾಕೆ, ನಾವು ಸ್ಟ್ರಾಂಗ್ ಕಾಫಿ ಕುಡಿಬಾರ್ದ? ಕಾಫಿ ಅಂದ್ಮೇಲೆ ಸ್ಟ್ರಾಂಗ್ ಇರ್ಬೇಕಪ್ಪ. ಹಾಗಲ್ಲ, ನೀವು ಕಾಫಿ ಕ್ಯಾಟ್ ಆದ್ರಲ್ಲ, ಅದಕ್ಕೆ ಕೇಳಿದೆ. ಈ ಹೋಟೆಲ್ ಸ್ಪೆಷಾಲಿಟಿ ಬಗ್ಗೆ ಗೊತ್ತಾ? ಗೊತ್ತಿಲ್ಲ, ಏನ್ ಸ್ಪೆಷಲ್? ಇಲ್ಲಿ ಕಾಫಿ ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಸಿಗತರ ಕಾಫಿ ಬೇರೆ ಯಾವ ಕಡೆನೂ ಸಿಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೌದಾ?
ಕುಡಿದು ನೋಡು. ವಾವ್ ವಿಕ್ರಾಂತ್ ಸರ್, ನೀವು ಹೇಳಿದ 100% ನಿಜ. ಇದು ಸಾಕತ್ತಾಗಿದೆ, ಅಮೃತ ಅಮೃತ ತರ ಇದೆ. ಅಷ್ಟೇನಾ? ಮತ್ತಿನ್ನೇನ್ ಮಾಡ್ಬೇಕು? ನಾನೆಲ್ಲೋ ನೀನು ಈ ಕಾಫಿ ಮಾಡೋ ರೆಸಿಪಿ ತಿಳ್ಕೊಂಡು ಬೆಂಗಳೂರಿಗೆ ಬಂದು ನನಗೋಸ್ಕರ ಮತ್ತೆ ಮತ್ತೆ ಇದೇ ರೀತಿ ಕಾಫಿ ಮಾಡ್ಕೊಡ್ತೀಯ ಅನ್ಕೊಂಡೆ. ವಿಕ್ರಾಂತ್ ಸರ್, ನಾವು ಹೇಗೋ ಚಿಕ್ಕಮಗಳೂರಿಗೆ ಬಂದಿದ್ದೀವಲ್ವ, ಇಲ್ಲೇ ಕಾಫಿ ಪುಡಿ ತಗೊಂಡು ಹೋಗೋಣ, ಪಕ್ಕ ಇದೇ ಟೇಸ್ಟ್ ಬರುತ್ತೆ ಅಲ್ವಾ? ಹೌದೌದು, ನಾವು ಬೆಂಗಳೂರಿಂದ ಚಿಕ್ಕಮಗಳೂರು ಬಂದಿದ್ದು ಕಾಫಿ ಪ್ಯಾಕೆಟ್ ತಗೊಂಡೋಗಕ್ಕೆ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಗೊತ್ತಾ? ಕೇಸ್ ವಿಷಯಕ್ಕಲ್ವಾ? ನೀನು ಕಾಫಿ ಪೌಡರ್ ಪ್ಯಾಕ್ ತಗೊಂಡ್ರು ಬೆಂಗಳೂರಲ್ಲಿ ಈ ಟೇಸ್ಟ್ ಕೊಡೋಕ್ಕಾಗಲ್ಲ. ಏ ನೀವೇ, ನೀವು ಯಾವ ಟೈಮಲ್ಲಿ ಏನ್ ಮಾತಾಡ್ತೀರ ಅಂತಾನೆ ಗೊತ್ತಾಗಲ್ಲಪ್ಪ. ನಿನ್ ಜೊತೆ ಸೇರಿ ಸೇರಿ ಹೀಗಾಗ್ಬಿಡಿದೀನಿ, ಅರ್ಥ ಆಯ್ತಾ ನೀನ್ ಹೇಗ ಆಡ್ತೀಯ ಅಂತ? ಆದ್ರೂ ವಿಕ್ರಾಂತ್ ಸರ್, ಈ ಚಿಕ್ಕಮಗಳೂರಲ್ಲಿ ಅವರೆಲ್ಲ ತುಂಬಾ ಅದೃಷ್ಟ ಮಾಡಿರ್ತಾರಲ್ವಾ? ಇಲ್ಲೇ ಕಾಫಿ ಬೆಳೀತಾರೆ, ಕಲಬೆರಕೆ ಇಲ್ಲೇರೋ ಕಾಫಿ ಕುಡಿತಾರೆ, ನಾವು ಇದೀವಿ ಎಲ್ಲ ಕಲಬೆರಕೆನೆ. ಈಗ ನೀನ್ ಕಾಫಿ ಕುಡಿದು ಮುಗಿಸ್ತೀಯ ಇಲ್ವಾ? ಕುಡಿದೀನಿ, ಆದ್ರೆ ಇನ್ನೊಂದು ಕಪ್ ಕಾಫಿ. ನೋ ನೋ, ಬರೀ ಒಂದು ಕಪ್ ಕಾಫಿ ಕುಡಿಯೋಷ್ಟೇ ಟೈಮ್ ಇರೋದು. ನೋಡೋಣ ಬಾ ಕುಡಿ. ಅಜಯ್ ಸರ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕು ಅಂತಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ರ? ಇಲ್ಲಿ ಲೋಕಲ್ ಎಸ್ ಐ ಕೇಳಿದ್ರೆ ಖಂಡಿತ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದಲ್ಲದೆ ಯಾರು ಸುಳ್ಳು ಹೇಳ್ತಾ ಇದಾರೆ, ಯಾರು ನಿಜ ಹೇಳ್ತಾ ಇದಾರೆ ಅಂತಲೂ ಗೊತ್ತಾಗುತ್ತೆ. ಹಲೋ. ಹಲೋ ಸರ್, ಒಳಗಡೆ ಬರ್ಬೋದಿತ್ತು? ಅದು ಪ್ರೊಫೆಷನಲ್ ಕೆಲಸ ಇದ್ರೆ ಬರ್ಬೋದಿತ್ತು, ಇದು ಪರ್ಸನಲ್ ಅಲ್ವಾ? ಏನು ಅರ್ಜೆಂಟ್ ಮಾತಾಡ್ಬೇಕು ಅಂದ್ರಲ್ಲ, ಏನು ವಿಷಯ? ಈ ಫೋಟೋದಲ್ಲಿರೋನು ಅಜಯ್ ಅಂತ, ಇವನ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಐ ಮೀನ್ ಇವನ್ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಓ ಇವನಾ ಸರ್, ನಿಮ್ಗೆ ಇವ್ರು ಗೊತ್ತಾ? ಇಂಥ ಫ್ರಾಡ್ಗಳ ಬಗ್ಗೆ ಪೊಲೀಸ್ನರಗಲ್ದೆ ಇನ್ಯಾರಿಗೆ ಗೊತ್ತಿರುತ್ತೆ ಮೇಡಮ್? ಚೆನ್ನಾಗಿ ಗೊತ್ತು, ಇವನೊಬ್ಬ ದೊಡ್ಡ ಫ್ರಾಡು. ಸರ್ ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ, ನೀವು ಹೇಳ್ತಾ ಇರೋ ವ್ಯಕ್ತಿ ಅವರಲ್ಲ ಅನ್ಸುತ್ತೆ. ಮೇಡಮ್ ನಾನು ಇಲ್ಲಿ ಲೋಕಲ್ ಎಸ್ ಐ, ಇಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಪಿನ್ ಟು ಪಿನ್ ನಮಗೆ ಮಾಹಿತಿ ಇರುತ್ತೆ. ಹಾಗಾಗಿ ಇಂಥ ಫ್ರಾಡ್ಗಳು ನಮಗೆ ಗೊತ್ತಿಲ್ಲ, ಇನ್ಯಾರಿಗೆ ಗೊತ್ತಿರುತ್ತೆ ಮೇಡಮ್? ಅಂದರೆ ಇವನು ಅಜಯ್ ಅಂತ, 30 ವರ್ಷ ಅನ್ಸುತ್ತೆ ಇವನಿಗೆ. ನೋಡಕ್ಕೆ ಚೆನ್ನಾಗಿದ್ದಾನೆ, ಅದನ್ನೇ ಬಂಡವಾಳ ಮಾಡಿಕೊಂಡು ಎಷ್ಟೋ ಜನ ಹುಡುಗಿರನ್ನ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿಬಿಟ್ಟಿದ್ದಾನೆ. ಒಂದ್ಸಲ ಹೀಗೆ ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದ. ಹುಡುಗಿ ಕಡೆಯವರು ಕಂಪ್ಲೇಂಟ್ ಕೊಟ್ಟಿದ್ರು, ಆದರೆ ಮಾನ ಮರ್ಯಾದೆ ಗಂಜಿ ಕಂಪ್ಲೇಂಟನ್ನು ವಾಪಸ್ ತಗೋಬಿಟ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ನು ಲಾಕಪ್ಪಲ್ಲಿ ಕೊಳೆಯಂಗೆ ಮಾಡ್ತಿದ್ದೆ. ಕೆಲವು ಹೆಣ್ಣುಮಕ್ಕಳಿಗೆ ಈ ಹುಡುಗರು ಚೆನ್ನಾಗಿ ಮಾತಾಡಿಬಿಟ್ರೆ ಸಾಕು, ಪ್ರೀತಿ ಮಾಡಿಬಿಡ್ತಾರೆ ಸರ್, ಅದನ್ನು ಅವರು ಮಿಸ್ಯೂಸ್ ಮಾಡ್ಕೋತಾರೆ. ಇಂಥವ್ರನ್ನೆಲ್ಲ ನಡ ರಸ್ತೆಯಲ್ಲಿ ನಿಲ್ಲಿಸಿ ಹೊಡಿಬೇಕು ಸರ್. ಯಾಕೆ ಸರ್ ಇಬ್ರು ಇಷ್ಟೊಂದು ಗಾಬರಿ ಆದ್ರೆ? ಅವನು ಮತ್ತೆ ಯಾವ್ದಾರು ಹುಡುಗಿ ಮೋಸ ಮಾಡಿದಾನೋ ಏಕೆ? ಅವ್ರ ಕುಟುಂಬದವರು ಒಂದು ಕಂಪ್ಲೇಂಟ್ ಕೊಡ್ಲಿ ಸರ್,
ಮತ್ತೆ ಅವನ ಆಚೆ ಬರಬಾರ್ದು, ಆಗಿ ಲಾಕಪ್ನಲ್ಲಿ ಲಾಕ್ ಮಾಡ್ತೀನಿ ಅವನ. ಅಜಯ್ ಅಂತ ವ್ಯಕ್ತಿನ ನಿಮ್ಗಿನ್ನೂ ನಂಬಿಕೆ ಬಂದಿಲ್ಲ ಅನ್ಸುತ್ತೆ ಸರ್. ಅವನ ಮುಖ ನೋಡಿದ್ರೆ ಕೆಟ್ಟವನು ಅಂತ ಯಾರಿಗೂ ಸಣ್ಣ ಅನುಮಾನೂ ಕೂಡ ಬರೋದಿಲ್ಲ. ಮುಖ ನೋಡಿ ನಡವಳಿಕೆ ಅಳಿಯಕ್ಕಾಗಲ್ಲ ಸರ್, ಅಂತ ಕ್ಯಾಟಗರಿ ಸೇರಿದವನವನು. ಅಜಯ್ ವಿರುದ್ಧ ಯಾವ್ದಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದಿದೆಯಾ? ತುಂಬಾ ಇದೆ ಸರ್, ಹೇಳಿದ್ನಲ್ಲ, ಒಂದ್ ಹತ್ತು ಹುಡುಗಿರಾದ್ರೂ ಅವನ ಮೇಲೆ ಕೇಸ್ ಹಾಕಿದ್ರು ಅಂತ. ಆದ್ರೆ ಅದು ತುಂಬಾ ಹಳೆ ಕತೆ. ಆ ಫೈಲ್ ಹುಡುಕ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್, ಯಾಕಂದ್ರೆ ಇದು ಹಳೆ ಸ್ಟೇಷನ್, ಹಳೆ ಫೈಲ್ ಎಲ್ಲ ಗೋಡನಲ್ಲಿದೆ. ಈಗ ಅಜಯ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ನನ್ನ ಕಣ್ ಮುಂದೆನೆ ಇದೆ, ಅಷ್ಟು ಸಾಕು. ಸಾಹಿತ್ಯ ಅಜಯ್ ಸರ್ನ ತುಂಬಾ ಹಚ್ಕೊಂಡಿದ್ದಾಳೆ. ಈಗ ಅವ್ರು ಒಳ್ಳೆಯವ್ರಲ್ಲ ಅಂತ ಅವಳ ಹತ್ರ ಹೇಳಿದ್ರೆ ಅವಳಿರೋ ಮನಸ್ಥಿತಿನಲ್ಲಿ ಅದನ್ನ ಹೇಗ್ ತಗೋತಾಳೋ ಏನು. ಯಾರು ಏನೇ ಹೇಳಿ ಬಿಡ್ಲಿ, ಸಾಹಿತ್ಯ ಮತ್ತೆ ಅಜಯ್ ನಮ್ಮ ಮದುವೆ ಆಗಕ್ಕೆ ನಾನ್ ಬಿಡೋದಿಲ್ಲ.